ವೆಂಕಟಾಚಲ ನಿಮ್ಮ ತಂದೆ ಹೆಸರು ನಮ್ಮ ತಂದೆ ಹೆಸರು ಗೋವಿಂದರಾವ್ ನಿಮ್ಮ ತಾಯಿ ಹೆಸರು ದಾಕ್ಷಾಯಿನಮ್ಮ ಸರ್ ನಿಮ್ಮ ಪತ್ನಿ ಹೆಸರು ನಮ್ಮ ಪತ್ನಿ ಹೆಸರು ಶುಭಾ ನಿಮ್ಮ ಮಕ್ಕಳ ಹೆಸರು ಒಬ್ಬಳ ಹೆಸರು ವಿಭಾ ಇನ್ನೊಬ್ಬಳು ವಂದ್ಯ ಸರ್ ನೀವು ಹುಟ್ಟಿದ ದಿನಾಂಕ ನಾವು ಹುಟ್ಟಿದ ದಿನಾಂಕ 11/10 ಅಂದ್ರೆ ಅಕ್ಟೋಬರ್ 1974 ನಾನು ಓದಿರೋದು ಎಂ ಎ ಎಂ ಎ ಹವ್ಯಾಸ ಏನು ನನ್ನ ಹವ್ಯಾಸ ಪುಸ್ತಕಗಳು ಓದೋದು ಆಮೇಲೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು ಆಮೇಲೆ ಮೊಬೈಲನ್ನು ಕೂಡ ನೋಡುವಂತದ್ದು ನಾನೀಗ ಮೈಸೂರಿನ ಉಪನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಎ ಪಿ ಸಿ ಅಂತ ಕರೀತೀವಿ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಈ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಶಿಕ್ಷಣ ಇಲ್ಲ ಸರ್ ನೀವು ಎಂ ಎ ಬಿ ಎ ನಲ್ಲಿ ರ್ಯಾಂಕ್ ಬಂದಿದ್ದೀರಂತೆ ನೀವು ರ್ಯಾಂಕ್ ಬರಲು ಏನು ಕಾರಣ ಆಯ್ತು ನಾನು ಬಿ ಎ ನಲ್ಲಿ 4ನೇ ರ್ಯಾಂಕ್ ಮತ್ತೆ ಚಿನ್ನದ ಪದಕ ಎಂ ಎ ನಲ್ಲಿ ಮೊದಲನೇ ರ್ಯಾಂಕ್ ಇಡಿ ರಾಜ್ಯಕ್ಕೆ ಏನು ಹೇ ಕಾರಣ ಏನು ಅಂತಂದ್ರೆ ಒಂದು ಚೆನ್ನಾಗಿ ಓದಿದ್ದು ಎರಡನೇದಾಗಿ ಮುಖ್ಯವಾದ ಕಾರಣ ಹೇಳೋದೇನು ಅಂದ್ರೆ ಎಲ್ಲರೂ ಓದ್ತಾರೆ ಮಕ್ಕಳು ಒಂದು ಗ್ರೂಪ್ ಸ್ಟಡಿ ಅಂತ ಮಾಡಬೇಕು ಗ್ರೂಪ್ ಸ್ಟಡಿ ಅಂದ್ರೆ ಒಂದು 3 ಜನ 4 ಜನ ಸೇರಿಕೊಂಡು ಒಂದು ವಿಷಯವನ್ನ ಕುರಿತು ಚರ್ಚೆ ಮಾಡುವಂತದ್ದು ಈಗ ನಾವು ಈ ವಿಷಯವನ್ನ ಕುರಿತು ನಾನು ಹೇಳ್ತೀನಿ ಈ ವಿಷಯ ಕುರಿತು ನೀ ಹೇಳು ಆ ವಿಷಯ ಕುರಿತು ನೀ ಹೇಳು ಅಂತ ಅಂದಾಗ ಏನಾಗುತ್ತೆ ಎಲ್ಲರಿಂದ ವಿಷಯಗಳು ಗೊತ್ತಾಗುತ್ತೆ ಸೋ ನನಗೆ ನನ್ನ ಸಬ್ಜೆಕ್ಟ್ ನಾನು ಹೇಳಿದಂತ ವಿಷಯದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಬೇರೆಯವರು ಹೇಳಿದ್ದು ಕೇಳಿಸ್ಕೊತೀನಿ ಸೋ ಎರಡೆರಡು ಕೆಲಸ ಒಟ್ಟಿಗೆ ಆಗುತ್ತೆ ಹಾಗಾಗಿ ಗ್ರೂಪ್ ಸ್ಟಡಿ ತುಂಬಾ ಪ್ರಭಾವ ಬೀರ್ತು ಹಾಗಾಗಿ ನನಗೆ ಗೋಲ್ಡ್ ಮೆಡಲ್ ಮತ್ತೆ ರ್ಯಾಂಕ್ ಬರಲಿಕ್ಕೆ ಸಹಾಯ ಸರ್ ನೀವು ನಮ್ಮ ಬಗ್ಗೆ ನೀವು ಈಗ ತುಂಬಾ ಇವತ್ತಂದ್ರೆ ನಾವು ಮಾತಾಡ್ತೀವಿ ಅಲ್ವಾ ಇಂದಿನ ಪ್ರಜೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಮಾತಾಡ್ತೀವಿ ಆದ್ರೆ ಇಂದಿನ ಮಕ್ಕಳೇ ಇವತ್ತಿನ ಪ್ರಜೆಗಳುವೆ ಹೇಗೆ ಅಂದ್ರೆ ಏನು ಸುತ್ತಮುತ್ತ ನಡೀತಾ ಇದೆ ಅದನ್ನೆಲ್ಲ ನೀವು ಗಮನಿಸಬೇಕು ಮಕ್ಕಳ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮ್ಮ ಪರಿಸರಕ್ಕೆ ಏನೆಲ್ಲ ಹಾನಿ ಆಗ್ತಾ ಇದೆ ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜ ಹೇಗೆ ವರ್ತಿಸ್ತಾ ಇದೆ ನಾವು ಹೇಗೆ ವರ್ತಿಸಬೇಕು ಯಾವಾಗಲೂ ಧನಾತ್ಮಕವಾಗಿ ಚಿಂತನೆ ಮಾಡಬೇಕು ಧನಾತ್ಮಕ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಎಲ್ಲದರಲ್ಲೂ ಒಳ್ಳೆಯದನ್ನ ನೋಡುವಂತದ್ದು ಒಳ್ಳೆಯದನ್ನ ಮಾಡುವಂತದ್ದು ಒಳ್ಳೆಯದನ್ನ ಕೇಳುವಂತದ್ದು ಅದನ್ನ ಹೆಚ್ಚು ಮಾಡಬೇಕು ನಾವು ಅಲ್ಲ ಆಮೇಲೆ ಭಗವಂತ ನಮಗೆ ಒಂದು ಬಾಯಿ ಎರಡು ಕಿವಿ ಕೊಟ್ಟಿದನಲ್ವಾ ಹೆಚ್ಚಾಗಿ ಕೇಳಿಸ್ಕೋಬೇಕು ಆಮೇಲೆ ನಮ್ಮ ವಿಚಾರಗಳನ್ನು ಬಹಳ ಲಿಮಿಟ್ ಆಗಿ ಹೇಳಬೇಕು ಬೇರೆಯವ್ರಿಗೆ ಆಮೇಲೆ ನೋಡಿ ಕಿವಿ ಸಹಜವಾಗಿ ತೆರ್ಕೊಂಡಿರುತ್ತೆ ಬಾಯಿ ಸಹಜವಾಗಿ ಮುಚ್ಚಿರುತ್ತೆ ಹೌದಾ ಬಾಯಿ ನೇರರು ಬಾಯಿ ಬಿಟ್ಕೊಂಡೇ ಇರ್ತೀವ ಇಲ್ಲ ಆದರೆ ಕಿವಿ ಮಾತ್ರ ಯಾವಾಗಲೂ ತೆರ್ಕೊಂಡಿರುತ್ತೆ ಸೊ ಹೆಚ್ಚಾಗಿ ಕೇಳಿಸ್ಕೋಬೇಕು ಒಳ್ಳೆಯ ಮಾತುಗಳನ್ನು ಆಡಬೇಕು ಮತ್ತು ನೀವು ಒಳ್ಳೆಯ ಗುರಿಗಳನ್ನು ಆದರ್ಶದ ಗುರಿಗಳನ್ನು ಎತ್ತರದ ಗುರಿಗಳನ್ನು ಉನ್ನತವಾದ ಗುರಿಗಳನ್ನು ಇಟ್ಕೊಂಡು ನೀವು ಚೆನ್ನಾಗಿ ಓದಿ ನಮ್ಮ ದೇಶಕ್ಕೆ ನಿಮ್ಮಿಂದ ಏನಾದರೂ ಕಾಣಿಕೆ ಸಿಗಬೇಕು ಹಾಗೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಆಲ್ ದ ಬೆಸ್ಟ್ ಆ ನಿಟ್ಟಿನಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ಅದೇ ನಾನು ಹೇಳಿದ್ನಲ್ಲ ಅವತ್ತಿನ ಪಾಠ ಅವತ್ತೇ ಓದುವಂಥದ್ದು ಆಮೇಲೆ ನಮಗೆ ನಮ್ಮ ಟೀಚರ್ ಏನು ಹೇಳ್ತಾರೆ ಅಷ್ಟನ್ನು ಮಾತ್ರ ಅಂತಲ್ಲ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಬೇಕು ಹೆಂಗೆ ನಮಗೆ ದಿನಪತ್ರಿಕೆಗಳಿವೆ ಅಲ್ವಾ ಹಾಂ ಬೇರೆ ಬೇರೆ ಪುಸ್ತಕಗಳಿವೆ ಅಲ್ವಾ ನಾವು ಎಲ್ಲದರಿಂದ ಓದ್ಕೋಬೇಕು ಬರೀಗ ನಿಮ್ಮ ಟೆಕ್ಸ್ಟ್ ಬುಕ್ ಇದೆ ಅಷ್ಟು ಓದ್ತೀವಿ ನಿಮ್ಮ ನೋಟ್ಸ್ ಇದೆ ಅಷ್ಟು ಓದ್ತೀವಿ ಅಂದರೆ ಆಗಲ್ಲ ಗೊತ್ತಾಯ್ತಾ ಟೆಕ್ಸ್ಟ್ ಬುಕ್ ಓದುವಂಥದ್ದು ನೋಟ್ಸ್ ಓದುವಂಥದ್ದು ಬೇರೆ ಪುಸ್ತಕಗಳನ್ನು ಓದುವಂಥದ್ದು ಬೇರೆ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಬೇರೆ ಬೇರೆ ಮೂಲಗಳಿಂದ ತಿಳ್ಕೊಳ್ಳುವಂಥದ್ದು ಅದೆಲ್ಲ ಮಾಡಿಬಿಟ್ರೆ ಖಂಡಿತ ನೀವು ರ್ಯಾಂಕ್ ಬರ್ತೀವಿ ಆಮೇಲೆ ನೀವು ಕಲ್ತಿದ್ದನ್ನೇ ಬೇರೆಯವ್ರು ಹೇಳಬೇಕು ಅಷ್ಟೇನು ಗೊತ್ತಾ ಈಗ ನೀನು ಚೆನ್ನಾಗಿ ಗಣಿತ ಮಾಡ್ತೀನಿ ಅಂದರೆ ಬೇರೆಯವ್ರಿಗೆ ಹೇಳ್ಕೊಡು ನೀನೇ ಮಾಸ್ಟರ್ ಆಗ್ತೀಯ ನಿನಗೆ ವಿಜ್ಞಾನ ಚೆನ್ನಾಗಿ ಗೊತ್ತಾಯ್ತಾ ನೀನು ಬೇರೆಯವ್ರಿಗೆ ಹೇಳ್ಕೊಡು ನಿನಗೆ ಚೆನ್ನಾಗಿ ಬಂದ್ಬಿಡುತ್ತೆ ಅಂದರೆ ನಾವು ಕಲ್ತಿದ್ದನ್ನು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ನೀವು ಖಂಡಿತವಾಗಿ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು